Subscribe now and press the bell icon. Never miss an update. ಎಲ್ಲರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಜೀಕುಜ್ಜದ್ದು ಒಂದು ಸ್ಪೈಸಿ ಬೆಂದಿ ಅಂತ ಹೇಳ್ತಾರಲ್ಲ ಖಾರದ್ದು, ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಈಗ ನೋಡಿ, ಫ್ರೆಶ್ ಜೀಕುಜ್ಜ ತೊಗೊಂಡಿದ್ದೀನಿ, ಅದನ್ನು ನಾನು ಹೇಗೆ ಕಟ್ ಮಾಡಿದ್ದೀನೋ ಹಾಗೆ ಕಟ್ ಮಾಡ್ಕೊಳ್ಳಿ. ಅದರದ್ದು ಮುಳ್ಳೆಲ್ಲ ಬೋಳ ಆಗಿರಬೇಕು, ಬ್ಲಂಟ್ ಆಗಿರಬೇಕು. ಇವಾಗ ಮತ್ತೆ ನೋಡಿ, ಅದು ಅರ್ಧನ ಮತ್ತು ಅರ್ಧ ಮಾಡಿ ಜೀಕುಜ್ಜ. ಅದಕ್ಕೆ ಬ್ರೆಡ್ ಫ್ರೂಟ್ ಅಂತಾರೆ, ದೀವಿಗೆ ಹಲಸು ಅಂತಾರೆ, ಹೀಗೆ ತುಂಬ ಹೆಸರಿಂದ ಕರೀತಾರೆ ಅದನ್ನು. ಅದು ಮೆಚೂರ್ ಆದಾಗ ಅದ್ರ ಪೌಡ್ರ್ ಇರುತ್ತಲ್ಲ, ಅದನ್ನು ಬ್ರೆಡ್ ಮಾಡೋಕ್ಕೆ ಕೂಡ ಯೂಸ್ ಮಾಡ್ತಾರೆ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದು ಪೀಸಸ್ ಮಾಡಿದ್ದೀನಲ್ಲ, ಅದರದ್ದು ಎಲ್ಲ ಸಿಪ್ಪೆನೆಲ್ಲ ತೆಗೆದುಬಿಡಿ, ಕ್ಲೀನಾಗಿ ಚಾಪ್ ಆಫ್ ಮಾಡಿಬಿಡಿ, ಪೀಲ್ ಆಫ್ ಮಾಡಿಬಿಡಿ. ಈಗ ಅದು ನೋಡಿ ಎಲ್ಲ ಆಯಿತು, ಪೀಲ್ ಮಾಡಿ ಅದರದ್ದು ಮಧ್ಯದ್ದು ಗಟ್ಟಿ ಪಾರ್ಟ್ ಇರುತ್ತಲ್ಲ ಅದು ನಾವು ತೆಗಿಲೇಬೇಕು, ಅದು ಕುಕ್ಕಾಗಲ್ಲ. ಇದರಲ್ಲಿ ತುಂಬ ಪ್ರೋಟೀನ್ಸ್ ಇದೆ, ಇದು ಫ್ಯಾಟ್ ಕಮ್ಮಿ ಇದರಲ್ಲಿ, ಮತ್ತು ಇದು ತುಂಬ ನ್ಯೂಟ್ರಿಷಿಯಸ್ಸು. ಈಗ ನಾನು ಹೇಗೆ ಪೀಸಸ್ ಮಾಡಿದ್ದೀನಿ, ಬೈಟ್ ಸೈಜ್ ಪೀಸಸ್ಸು ಕಚ್ಚುವಂಥದ್ದು, ಹಾಗೆ ಸವನ್ನಿಗೆ ಪಲ್ಯಕ್ಕೆ ಮಾಡೋ ಹಾಗೆ ಪೀಸಸ್ ಮಾಡ್ಕೊಳ್ಳಿ. ಇದು ತುಂಬ ನ್ಯೂಟ್ರಿಷಿಯಸ್ಸು. ಇದರಲ್ಲಿ ಒಮೆಗಾ 3 ಮತ್ತು ಒಮೆಗಾ 6 ಫ್ಯಾಟಿ ಆ್ಯಸಿಡ್ಸ್ ಇದೆ. ಇದು ರಿಚ್ ಇನ್ ಫೈಬರ್ ತುಂಬ ಜಾಸ್ತಿ ಇದೆ, ಮತ್ತು ಎನರ್ಜಿ ಬೂಸ್ಟ್ ಮಾಡುತ್ತೆ. ಇದು ಒಂದು ಎನರ್ಜಿ ಬೂಸ್ಟರು. ಈಗ ನಾವು ಪೀಸ್ ಮಾಡಿರೋದನ್ನೆಲ್ಲ ತೆಗೆದು ನಾನು ನಿಮಗೆ ಬೌಲಲ್ಲಿ ನೀರು ಹಾಕಿಟ್ಟಿದ್ದೀನಿ, ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಎರಡು ಸತಿ ತೊಳ್ಕೊಳ್ಳಿ. ಅದು ನೀರಲ್ಲಿ ಹಾಕದೇ ಇದ್ದರೆ ಕಪ್ಪಾಗಿಬಿಡುತ್ತೆ, ಅದಕ್ಕೋಸ್ಕರ ನೀರಲ್ಲಿ ಹಾಕೇ ಇಡಬೇಕು. ಈಗ ಅದನ್ನು ಒಂದು ಪ್ಯಾನ್ಗೆ ಟ್ರಾನ್ಸ್ಫರ್ ಮಾಡಿ, ಅದಕ್ಕೆ ಅರ್ಧ ಟೀಸ್ಪೂನ್ ಉಪ್ಪು ಹಾಕ್ಕೊಳ್ಳಿ. ಇದು ವಾಯು ಅಂತ ಹೇಳ್ತಾರಲ್ಲ ಅದೆಲ್ಲ ಒಂದು ಮಿತ್ತು, ವಾಯುಗೂ ಏನಲ್ಲ, ಇದು ತುಂಬ ಒಳ್ಳೆಯದು ಹೆಲ್ತ್ಗೆ. 1 ಟೀಸ್ಪೂನು ಚಿಲ್ಲಿ ಪೌಡರ್ ಅಂದರೆ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ, ಹಾಗೆ 1/5 ಟೀಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಕೊಡಿ, ಅದಕ್ಕೆಲ್ಲ ಪೌಡ್ರ್ ಎಲ್ಲ ಕೋಟ್ ಆಗಲಿ, ಯಾಕಂದರೆ ತೊಳೆದಿದ್ದಲ್ವಾ ಕೋಟ್ ಆಗಿಬಿಡುತ್ತೆ. ಈಗ ಅದಕ್ಕೆ ಸಾಧಾರಣ 1.5 ಕಪ್ ನೀರು ಹಾಕಿ, ಅದು ಸಾಧಾರಣ 1.5 ಕಪ್ ಇದೆ, 1.5 ಕಪ್ ನೀರು ಹಾಕಿ, ಅಂದರೆ ಚೆನ್ನಾಗಿ ಬೆಳೆದಿದೆ ಅಲ್ವಾ, ಬೇಗ ಬೆಂದು ಬಂದುಬಿಡುತ್ತೆ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ಕುಕ್ ಮಾಡಿ. ಈಗ ಮಸಾಲೆ ತಯಾರು ಮಾಡೋಣ. 1/4 ಕಪ್ಪು ತೆಂಗಿನ ತುರಿನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಅದಕ್ಕೆ 5 ರಿಂದ 6 ಬಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಮತ್ತು ಹುಣಸೆಹಣ್ಣು ಎಷ್ಟು ಬೇಕೋ ಅಷ್ಟು, ಅಂದರೆ ಒಂದು ಗೋಲಿ ಸೈಜ್ ಅಷ್ಟೇ ಹಾಕ್ಕೊಳ್ಳಿ. 1/4 ಕಪ್ಪು ಅರ್ಧ ನಾನು ಇದು ನೀರುಳ್ಳಿ ಕಟ್ ಮಾಡಿ ಹಾಕಿದ್ದೇನೆ, ಇಲ್ಲದ್ರೆ ಸಣ್ಣದು ಒಂದು, ದೊಡ್ಡದಿದ್ದರೆ ಅರ್ಧ. 3 ರಿಂದ 4 ಟೀಸ್ಪೂನು ಕೊತ್ತಂಬರಿ ಬೀಜ, ಹಸಿನೇ ಇದೆ ಅಲ್ಲ, ಯಾವುದು ಹುರಿಯಲಿಲ್ಲ, ಮತ್ತು ಇದು ರೆಡ್ ಚಿಲ್ಲಿ ಕೂಡ ಹುರಿಯಲಿಲ್ಲ. 1 ಟೀಸ್ಪೂನು ಜೀರಿಗೆ ಕಾಳು, ಮತ್ತು ಸ್ವಲ್ಪ ಎಳೆಯದು ಕರಿಬೇವಿನ ಸೊಪ್ಪು. ನೀರೆಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಫೈನಾಗಿ ಗ್ರೈಂಡ್ ಮಾಡಿ ಅದನ್ನು. ಈಗ ನೋಡಿ ಅದು ಕುದಿತಾ ಇದೆ, ಇನ್ನೂ ಆಗಲಿಲ್ಲ. ನಾವು ವೆಜಿಟೇಬಲ್ಸ್ ಕುಕ್ ಮಾಡೋಕ್ಕೆ ಹಾಕಿದ್ದೀವಲ್ಲ ದೇವಿಗೆ ಹಲಸು, ಅದು ಇನ್ನೂ ಕುಕ್ ಆಗಲಿಲ್ಲ ನೋಡಿ. ಅದಕ್ಕೆ ಚೆನ್ನಾಗೊಂದು ಮಿಕ್ಸ್ ಕೊಡಿ, ಅದು ಕುಕ್ ಆಗಲಿ, ಕವರ್ ಆ್ಯಂಡ್ ಕುಕ್ ಮಾಡಿ 5 ನಿಮಿಷದ ತನಕ. ಈಗ ನೋಡಿ ಇವಾಗ ಆಲ್ಮೋಸ್ಟ್ ಅದರದ್ದು ನೀರೆಲ್ಲ ಹೋಗಿಬಿಟ್ಟು ಕುಕ್ ಆಗಿದೆ ನೋಡಿ, ಕಲರ್ ಚೇಂಜ್ ಆಗಿದೆ, ಚೆನ್ನಾಗಿ ಕುಕ್ ಆಗಿ ಬಂದ್ಬಿಟ್ಟೆ. ಇನ್ನೂ ನಾವು ನೋಡಿ ತೋರಿಸ್ತೀನಿ ಕುಕ್ ಆಗಿರೋದು, ಕರೆಕ್ಟಾಗಿ ಕುಕ್ ಆಗಿದೆ ಐಡಿಯಲ್ ಆಗಿ. ಈಗ ನಾವು ರುಬ್ಬಿದಂಥ ಮಸಾಲೆನ ಅದಕ್ಕೆ ಹಾಕ್ಕೊಳ್ಳೋಣ. ಈಗ ಮಾತ್ರ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಮೆತ್ತಗೆ ಜಂಟ್ಲಾಗಿ ಮಿಕ್ಸ್ ಮಾಡಬೇಕು, ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಜಂಟ್ಲಾಗಿ ಒಂದು ಮಿಕ್ಸ್ ಕೊಡಿ. ನೋಡಿ ಎಷ್ಟು ಜಂಟ್ಲಾಗಿ ಕೊಟ್ಟರೆ ಅಷ್ಟು ಒಳ್ಳೆಯದು, ಯಾಕಂದರೆ ಹೋಳುಗಳು ಉಳಿಬೇಕಲ್ವಾ, ಚೆನ್ನಾಗಿ ಬೆಂದ್ಬಿಟ್ಟಿದೆ ಅದು, ಮತ್ತು ಮೆದು ಆಗಿರುತ್ತೆ. ಈಗ ಮಿಕ್ಸ್ ಕೊಡಿ ಅದನ್ನು, ಅದಕ್ಕೆ ಇನ್ನೊಂದು ಸ್ವಲ್ಪ ಇನ್ನೊಂದು 1/4 ಕಪ್ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೋದು. ಮೊದಲು ನಾವು ಮಸಾಲೆ ಮತ್ತು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದ್ದಲ್ವಾ, ಈಗ ಮತ್ತೆ ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ ಅದಕ್ಕೆ. ಆಯ್ತಲ್ಲ, ಈಗ ಕವರ್ ಆ್ಯಂಡ್ ಕುಕ್ ಮಾಡಿ 3 ನಿಮಿಷ ತನಕ ಲೋ ಫ್ಲೇಮ್ನಲ್ಲಿ, ಯಾಕಂದರೆ ಇವಾಗ ನಾವು ಮಸಾಲೆ ಹಾಕಿರೋದ್ರಿಂದ ಅದು ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗಬೇಕು, ಡಿಶ್ ಎಲ್ಲ ಫ್ಲೇವರ್ ತಗೋಬೇಕು. ಅದರಿಂದ ಇವಾಗ ನೋಡಿ ಡಿಶ್ ಬಾಯ್ಲ್ ಆಗ್ತಾ ಇದೆ ನೋಡಿದ್ರ, ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಜಂಟ್ಲಾಗಿ ಒಂದು ಮಿಕ್ಸ್ ಕೊಡಿ. ಈಗ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಮತ್ತು ನಾವು ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕೋದು, 1/2 ಟೀಸ್ಪೂನ್ ಕೊಬ್ಬರಿ ಎಣ್ಣೆ ಮೇಲ್ಗಡೆಯಿಂದ ಬಿಡಿ. ಈಗ ರೆಡಿ ಆಯಿತು ನಿಮಗೆ ಜೀಗುಜ್ಜದ್ದು ಬೆಂದಿ. ಇದು ಒಂದು ಸ್ವಲ್ಪ ಸ್ಪೈಸಿ ಡಿಶ್ಶು, ಚಪಾತಿ ಜೊತೆಗೆ ಇರುತ್ತೆ, ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಮತ್ತೆರಡು ಜೀಗುಜ್ಜದ ರೆಸಿಪಿ ಹಾಕಿರ್ತೀನಿ. ಎಲ್ಲರಿಗೆ ನಮಸ್ಕಾರ.